ಹಲೋ, ನಮಸ್ಕಾರ. ನಾವು ಕಳೆದ ವಿಡಿಯೋನಲ್ಲಿ ಆರೋಗ್ಯ ಸಂಜೀವಿನಿಗೆ ಎಂಟ್ರಿ ಫಾರ್ಮನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡೋದು ಹೇಗೆ ಅನ್ನೋದೆಲ್ಲ ತಿಳ್ಕೊಂಡಿದ್ದೀವಿ. ಈಗ ಅದನ್ನು ಅಪ್ರೂವಲ್ ಮಾಡುವ ಸ್ಟೇಜನ್ನು ತಿಳ್ಕೊಳ್ಳೋಣ. ಅದಕ್ಕೆ ಪುನಃ ನಾವು ಸರ್ವಿಸ್ ರಿಜಿಸ್ಟರನ್ನು ಕ್ಲಿಕ್ ಮಾಡಿ ಅದರಲ್ಲಿರೋ ಕೊನೆಯ ಆಪ್ಷನ್ನು ಫ್ಯಾಮಿಲಿ ಡಿಪೆಂಡೆಂಟ್ ಅಪ್ರೂವ್ ಫಾರ್ಮ್ KAS ಅನ್ನು ಸೆಲೆಕ್ಟ್ ಮಾಡಬೇಕು. ಆಗ ಅಲ್ಲಿ ನಮಗೆ ಅಲ್ಲಿಂದ ಸಬ್ಮಿಟ್ ಆಗಿರುವಂಥ ರಿಕ್ವೆಸ್ಟ್ಗಳು ಇಲ್ಲಿ ಬಂದು ಕಾಣ್ತವೆ. ಇದನ್ನೆಲ್ಲ ನಾನು ಕಳೆದ ವಿಡಿಯೋನಲ್ಲಿ ತೋರಿಸಿದ್ದೆ. ಇಲ್ಲಿ ನಮಗೆ ಇದನ್ನು ಅಪ್ರೂವ್ ಮಾಡಲಿಕ್ಕೆ ಪ್ರಪ್ರಥಮ ಬಾರಿಗೆ HRMS ನಲ್ಲೂ ಕೂಡ K2ಗೆ ಏನು DSC ಕೊಟ್ಟಿದ್ದಾರೆ ಅದರ ಮುಖಾಂತರನೇ ಅಥರೈಸ್ ಮಾಡಿ ಅಪ್ರೂವ್ ಮಾಡುವಂಥ ಪ್ರೊಸೀಜರನ್ನು ಅಳವಡಿಸ್ಕೊಂಡಿದ್ದಾರೆ. ಅದನ್ನು ಹೇಗೆ ಮಾಡೋದು ಅಂತಂದರೆ, ಅದಕ್ಕೆ ಮೊದಲನೇದಾಗಿ K2 ಡಿವೈಸ್ ಮ್ಯಾನೇಜರು ಇರಬೇಕಾಗುತ್ತೆ. ಒಂದು ನಮ್ಮ ಡಿವೈಸಲ್ಲಿದ್ದು ಅದನ್ನು ನಾವು ಟೆಸ್ಟ್ ಮಾಡಿಕೊಳ್ಳುವಂಥ ಪ್ರೊಸೀಜರು, ಖಜಾನೆ ಟು ಹೇಗೆ ಮಾಡ್ತೀವೋ ಅದೇ ಥರ ಮಾಡುವಂಥದ್ದು. ಈಗ ಅದು ಬಿಟ್ಟರೆ ಎಕ್ಸ್ಟ್ರಾ ಇಲ್ಲಿ ಒಂದು ಡಿವೈಸ್ ಡ್ರೈವರ್ ಸಾಫ್ಟ್ವೇರನ್ನು ಅವರೇ ಕೊಟ್ಟಿದ್ದಾರೆ. ಸೊ ಈ ಡೌನ್ಲೋಡ್ ಮಾಡಲಿಕ್ಕೆ ಇಲ್ಲಿರೋ ಲಿಂಕ್ ಮುಖಾಂತರ ನಾವು ಅದನ್ನು ನಮ್ಮ ಸಿಸ್ಟಮಿಗೆ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಆನಂತರ ಅದನ್ನು ಬ್ಯಾಕ್ಗ್ರೌಂಡಲ್ಲಿ ರನ್ ಮಾಡೋದ್ರ ಮುಖಾಂತರ ಅದ್ರ ಜೊತೆಗೇ K2 DSC ಅನ್ನು ನಾವು ರನ್ ಮಾಡಬೇಕಾಗತ್ತೆ. ಅದನ್ನು ಈಗ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಈಗ ನಾನು ಮೊದಲನೇದಾಗಿ ಡೌನ್ಲೋಡ್ DSC ಡ್ರೈವರ್ ಕೊಡ್ತಾ ಇದ್ದೀನಿ. ಸೇವ್ ಮಾಡ್ಲಿಕ್ಕೆ ಹೇಳ್ತಾ ಇದೆ. ಓಕೆ ಕೊಡ್ತಾ ಇದ್ದೀನಿ. ಅದು ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಈಗ ಅದು ಡೌನ್ಲೋಡ್ ಆಗಿದೆ. ಇಲ್ಲಿ ಡೌನ್ಲೋಡ್ ಆಗಿರೋ ಫೈಲು ಯಾವ ಲೊಕೇಶನಲ್ಲಿ ಇದೆಯೋ ಅದೇ ಫೋಲ್ಡ್ರಿಗೆ ಹೋಗಿ ಓಪನ್ ಮಾಡ್ತೀನಿ. ಇಲ್ಲಿ ಅದು ಬಂದಿದೆ. ಇದು ಒಂದು ಝಿಪ್ ಫೈಲ್ ಥರ ಬಂದಿದೆ. ಹಾಗಾಗಿ ಅದನ್ನು ನಾವು ಫಸ್ಟ್ ಸಿಸ್ಟಮಿಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಅದಕ್ಕಾಗಿ ಇದರ ಮೇಲೆ ರೈಟ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಎಕ್ಸ್ಟ್ರಾಕ್ಟ್ ಫೈಲ್ಸ್ ಅಂತ ಇದೆ, ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಇದೆ. ಎಕ್ಸ್ಟ್ರಾಕ್ಟ್ ಫೈಲ್ಸಿಗೆ ಹೋದರೆ ನಿಮಗೆ ಯಾವ ಲೊಕೇಶನ್ ಬೇಕು ಅಂದರೆ ಸಿಸ್ಟಮಲ್ಲಿ ಎಲ್ಲಿ ಯಾವ ಫೋಲ್ಡ್ರಲ್ಲಿ ಬೇಕು ಅಲ್ಲಿ ಸೇವ್ ಮಾಡ್ಕೋಬೋದು. ನನಗೆ ಇಲ್ಲೇ ನನಗೆ ಎಕ್ಸ್ಟ್ರಾಕ್ಟ್ ಆದರೆ ಸಾಕು ಅನ್ನೋದರಿಂದ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಕೊಡ್ತೀನಿ. ಅದು ಆಟೋಮೆಟಿಕ್ಕಾಗಿ ಇಲ್ಲಿ ಇದೇ ಡೌನ್ಲೋಡ್ಸ್ ಫೋಲ್ಡ್ರಲ್ಲಿ ಎಲ್ಲ ಫೈಲ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೆ. ಅದು ಎಕ್ಸ್ಟ್ರಾಕ್ಟ್ ಆದ ಮೇಲೆ ನಿಮಗೆ ಅಲ್ಲಿ ಇನ್ನೊಂದು DSC ನಿಮಗೆ ಫೈಲ್ ಕಾಣಿಸ್ಕೊಳ್ಳುತ್ತೆ. ನೋಡಿ, ಇಲ್ಲಿ DSC ಸಾಫ್ಟ್ವೇರ್ ಅಂತ ಈ ರೀತಿಯ ಒಂದು ಫೈಲ್ ನಿಮಗೆ ಸಿಗುತ್ತೆ. ಇದನ್ನು ನೀವು ಓಪನ್ ಮಾಡಿಕೊಂಡ್ರೆ ಇಲ್ಲಿ ಒಂದು ಸೆಟಪ್ ಫೈಲ್ ಇರುತ್ತೆ. ಟೋಟಲ್ 3 ಫೈಲ್ ಇಲ್ಲಿದೆ. ಅದರಲ್ಲಿ ನಮಗೆ ಇನ್ಸ್ಟಾಲ್ ಆಗಬೇಕಾಗಿರೋದು ಸೆಟಪ್ ಫೈಲು. ಅದನ್ನು ಓಪನ್ ಕೊಟ್ಟರೆ ಸಿಸ್ಟಮಿಗೆ ಇನ್ಸ್ಟಾಲ್ ಮಾಡಲಿಕ್ಕೆ ಪರ್ಮಿಷನ್ ಕೇಳುತ್ತೆ. ಇನ್ಸ್ಟಾಲ್ ಕೊಡಿ. ಇನ್ಸ್ಟಾಲೇಷನ್ ಸೆಟಪ್ ಕಂಪ್ಲೀಟ್ ಆಗ್ತಿದ್ದಂಗೆ ಈ ರೀತಿಯಾದಂಥ ಒಂದು HRMS 2.0 DSC ಸರ್ವಿಸ್ ರನ್ನಿಂಗ್ ಇನ್ ಬ್ಯಾಕ್ಗ್ರೌಂಡ್ ಅನ್ನೋ ಮೆಸೇಜು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇದನ್ನು ನಾನೀಗ ಮಿನಿಮೈಸ್ ಮಾಡಿಟ್ಕೋತೀನಿ. ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಒಂದು ಹಂತದ ಕೆಲಸ ನಮಗೆ ಆಗಿದೆ. ಈಗ ಸಪೋಸ್ ಇದನ್ನು ನಾನು ಕ್ಲೋಸ್ ಮಾಡಿದರೆ ಮತ್ತೆ ಹೇಗೆ ಓಪನ್ ಮಾಡೋದು ಅಂತಂದಾಗ, ನಾವು ಮಾಮೂಲಿ ನಮ್ಮ ಸಿಸ್ಟಮ್ ಡೆಸ್ಕ್ಟಾಪಿಗೆ ಬಂದರೆ ನಮ್ಮ ಪ್ರೋಗ್ರಾಮ್ ಫೈಲ್ಸಲ್ಲಿ ಅದು ಇರುತ್ತೆ. ಇಲ್ಲಿ ಈಗ DSC ಟೂಲ್ ಕಿಟ್ ಅಂತ ಏನು ಕಾಣಿಸ್ತಿದೆ ಇಲ್ಲಿ, ಇದನ್ನೇ ನಾನು ಓಪನ್ ಕೊಟ್ಟರೆ ಈ ರೀತಿ DSC ಟೂಲ್ ಕಿಟ್ ರನ್ ಆದ ಮೇಲೆ ಇಲ್ಲಿ HRMS 2.0 DSC ಸರ್ವಿಸ್ ರನ್ನಿಂಗ್ ಇನ್ ಬ್ಯಾಕ್ಗ್ರೌಂಡ್ ಅಂತ ಇದು ಬರುತ್ತೆ. ಅದಾದ ಮೇಲೆ ಮಾಮೂಲಿ ನಮ್ಮ ಡಿವೈಸ್ ಮ್ಯಾನೇಜರ್ K2 ಏನಿದೆ ಅದರ ಮುಖಾಂತರ ನಮ್ಮ K2 ಡಿವೈಸ್ ಮ್ಯಾನೇಜರ್ DSC ಏನಿರುತ್ತೆ ಅದನ್ನು ಹಾಕಿ ಟೆಸ್ಟ್ ಮಾಡಿ ಸಕ್ಸಸ್ಫುಲ್ಲಿ ಟೆಸ್ಟೆಡ್ ಅಂತ ಮಾಡ್ಕೊಳ್ಳಿ. ಅದಾದ ಮೇಲೆ ಮತ್ತೆ ನಾವು HRMS ಪೇಜ್ಗೆ ಬರೋಣ. ಮತ್ತು ಇನ್ನೊಂದು ಕೆಲಸ, ಇಲ್ಲಿ ಲೋಕಲ್ ಹೋಸ್ಟ್ ರನ್ ಮಾಡುವಂಥದ್ದು. ಇದು ಕೂಡ ಯೂಶುವಲ್ ಆಗಿ ನಾವು K2 ಮಾಡ್ತಾ ಇರ್ತೀವಿ. ಲೋಕಲ್ ಹೋಸ್ಟ್ ರನ್ ಮಾಡಿಟ್ಕೊಳ್ಳಿ. ಆನಂತರ ರಿಕ್ವೆಸ್ಟ್ ಪೇಜಿಗೆ ಬನ್ನಿ. ಇಲ್ಲಿ ಇನಿಷಿಯೇಟ್ DSC ಸೈನ್ ಅಂತ ಇರೋದನ್ನು ಈಗ ನೀವು ರನ್ ಮಾಡ್ಬೋದು. ಆಗ ನಿಮಗೆ ಒಂದು ಪಾಪಪ್ ಇಲ್ಲಿ ಬರುತ್ತೆ, ಇನ್ನೊಂದು ಪಾಪಪ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೋಡಿ, ಇದು DSC ಇಂದ ಬರೋ ಇನ್ಫಾರ್ಮೇಷನು. ಇದನ್ನು ಕೂಡ ನಾವು ಓಕೆ ಕೊಡಬೇಕು. ಅದು ಓಕೆ ಕೊಟ್ಟಾಗ ಪಿನ್ ಕೇಳುತ್ತೆ. ಇದು DSCದು ಪಿನ್. ಮಾಮೂಲಿ ನೀವು ಹಾಕಿದ ಮೇಲೆ ಅಪ್ರೂವ್ DSC ಕೊಡಬೇಕು. DSC ಸೈನ್ಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಇದು ಓಕೆ ಕೊಡಿ. ಈಗ ಇಲ್ಲಿ ಇದು ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಈಗ ಡೌನ್ಲೋಡ್ ಎಕ್ನಾಲೇಜ್ಮೆಂಟ್ ಪೇಜ್ ಅಂತ ಕೊಟ್ಟರೆ ನಿಮಗೆ ಅಪ್ರೂವ್ಡ್ ರಿಕ್ವೆಸ್ಟ್ ಅಂತ ಒಂದು ಕ್ರಿಯೇಟ್ ಆಗಿರುತ್ತಲ್ಲ, ಇದರಲ್ಲಿ ನಿಮಗೆ ಇಲ್ಲಿ ಡೌನ್ಲೋಡಿಗೆ ಕನ್ಫರ್ಮೇಷನ್ ಪೇಜ್ ಸಿಗುತ್ತೆ. ಈ ಪೇಜನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಇದರಲ್ಲಿ ಯಾರ್ಯಾರು ಡಿಪೆಂಡೆಂಟ್ಸು ಈ ಎಂಪ್ಲಾಯಿಗೆ ಈ ಅಪ್ಲಿಕೇಶನ್ ನಂಬರಲ್ಲಿ ಇದ್ದಾರೆ ಅನ್ನೋದೆಲ್ಲ ಮಾಹಿತಿ ಡಿಸ್ಪ್ಲೇ ಆಗುತ್ತೆ. ಈ ಥರ ನಾವು ಬಂದಿರುವಂಥ ಎಂಟ್ರಿ ಫಾರ್ಮ್ಸನ್ನು ಅಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇದೆ.
ಇದಿಷ್ಟು ಮಾಹಿತಿ ನಿಮಗೆ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.